ಸ್ವಾಮಿ ದೇವಸ್ಥಾನ ಬಹಳ ಹಳೆಯದು, ಸುಮಾರು 50 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳ ಮುಂಚೆ ಇದನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ ತದನಂತರ ಮಧ್ಯದಲ್ಲಿ ಬಂದಂತವರು ಇದನ್ನ ಅಭಿವೃದ್ಧಿ ಮಾಡಿ ಇವತ್ತು ಗೋಪುರ ಎಲ್ಲ ಕೂಡ ಕಟ್ಟಿ ಮತ್ತೆ ಪ್ರತಿ ವರ್ಷ ಕೂಡ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಇವರು ಅದು ನಮ್ಮ ಈ ದೇವಸ್ಥಾನ ಸಮಿತಿ ಈಗಿನ ಅಧ್ಯಕ್ಷರು ರಾಮಣ್ಣವರು, ಹಾಗೆ ನಮ್ಮ ಇನ್ನು ಎಲ್ಲ ನಮ್ಮ ರತ್ನಮ್ಮ ಅವರು, ಹಾಗೆ ಕೃಷ್ಣ ಪಕ್ಕದ ಮಾರಿಯಮ್ಮ ದೇವಸ್ಥಾನದ ಅಧ್ಯಕ್ಷರು, ಸೌಮ್ಯಾರೆಡ್ಡಿ ಶಾಸಕರಿದ್ದಾರೆ, ನಾಗರಾಜ್ ಇದ್ದಾರೆ, ನಾಗರಾಜು ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸಮುದಾಯ ಭವನ ಮತ್ತು ಆ ಸಮುದಾಯ ಭವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನವ್ರು ಇದ್ದಾರೆ, ಹಾಗೆ ನಮ್ಮ ವೆಂಕಟೇಶ್ ಇದ್ದಾರೆ, ಎಲ್ಲ ಅರುಣ್ ಕುಮಾರ್ ಅವರು ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಮತ್ತು ಈ ಭಾಗದಲ್ಲಿ ಸಾರ್ವಜನಿಕ ಕೆಲಸಗಳಕ್ಕೂ ಆಗೋದಕ್ಕೂ ಕೂಡ ಇವರೆಲ್ಲ ಕೂಡ ನಮಗೆ ಆಗಾಗ ಶಾಸಕರಿಗೆ ಅವ್ರ ಗಮನಕ್ಕೆ ತಂದು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೂ ದೇವಸ್ಥಾನ ಸಮಿತಿಯವರು ಸಹಾಯ ಮಾಡಿದ್ದಾರೆ. ಧರ್ಮ ಕಾರ್ಯಗಳಲ್ಲೂ ಕೂಡ ಯಾವತ್ತೂ ಕೂಡ ಈ ಸಮಿತಿಯವರು ಮುಂದೆ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಅಭಿನಂದನೆಗಳು.
ಇವತ್ತು ನಮ್ಮ ಬೈಸಂದ್ರ ವಾರ್ಡಲ್ಲಿರುವಂತಹ ತಿಲಕ್ ನಗರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಬಹಳ ಅದ್ಭುತವಾಗಿ ಬಹಳ ಅಚ್ಚುಕಟ್ಟಾಗಿ ನಡೀತು. ಬೆಳಗ್ಗಿಂದ ಬಹಳ ವರ್ಷದಿಂದ ಈ ದೇವಸ್ಥಾನ ಎಲ್ಲ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬರ್ತಾರೆ. ನಮ್ಮ ತಂದೆಯವರು ಸಹ 4 ಬಾರಿ ಇಲ್ಲಿ ಶಾಸಕರಾಗಿದ್ದರು. ಅದೇ ರೀತಿ ನನಗೂ ಸಹ ಆಶೀರ್ವಾದ ಮಾಡಿದ್ದಾರೆ. 4 ವರ್ಷದಿಂದ ನಾನು ಸಹ ಕೆಲಸ ಮಾಡ್ತಿದ್ದೀನಿ. ಎಲ್ಲ ಹಿರಿಯರು ರಾಮಣ್ಣ ಸರ್ ಅವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು, ಇಲ್ಲಿನ ಕಾರ್ಪೊರೇಟರ್ ನಾಗರಾಜ್ ಸರ್ ಅವರು, ಪಕ್ಕದ ಕಾರ್ಪೊರೇಟರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ ಅವರು, ಎಲ್ಲ ಹಿರಿಯರು, ಕೃಷ್ಣಣ್ಣ ಅವರು, ಎಲ್ಲರೂ ಸಹ ಬಂದಿದ್ದಾರೆ. ದಿವಾಕರ್ ಅವರು, ಎಕ್ಸ್ ಕಾರ್ಪೊರೇಟರ್ ವೆಂಕಟೇಶ್ ಅವರು. ಸೊ ಈಗ ನಾ 2 ವರ್ಷದಿಂದ ಭಾಳ ಕಷ್ಟ ಆಯಿತು. ಕೋವಿಡ್ ಬಂದಾದ್ಮೇಲಂತೂ ಉದ್ಯೋಗ ಇಲ್ಲ, ಆರೋಗ್ಯ ಸಮಸ್ಯೆ ಆಗಿತ್ತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಮನಃಶಾಂತಿ ಕೊಡಲಿ, ಎಲ್ಲ ಕಡೆ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ತುಂಬ ಸುಬ್ರಹ್ಮಣ್ಯ ದೇವಸ್ಥಾನದ ಮಹಾಕುಂಭಾಭಿಷೇಕ ಕಾರ್ಯಕ್ರಮ 3 ದಿನಗಳಿಂದ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ತಿರುಪತಿಯಿಂದ ಎಲ್ಲ ಸ್ವಾಮೀಜಿಗಳು, ಗುರುಗಳು ಬಂದಿದ್ದಾರೆ. ಬಂದು ಹೋಮ ಎಲ್ಲ ಪೂಜೆಗಳು ಕೂಡ ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮಂಡಳಿ ವತಿಯಿಂದ ಇವತ್ತು ನಾವೆಲ್ಲ ಸೇರಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಇವತ್ತು ಕುಂಭಾಭಿಷೇಕನ ಎಲ್ಲರೂ ಸ್ವಾಮೀಜಿಗಳು ಬಂದು ನಡೆಸ್ಕೊಟ್ಟಿದ್ದಾರೆ. ಅದಕ್ಕೆ ಸಂಪೂರ್ಣ ಸಹಕಾರ, ಆಶೀರ್ವಾದ, ಸನ್ಮಾನ ಜನಪ್ರಿಯ ರಾಮಲಿಂಗರೆಡ್ಡಿಯವರು ಮತ್ತು ಜಯನಗರದ ಜನಪ್ರಿಯ ಶಾಸಕಿಯಾದಂಥ ಸೋಮ್ಯಾರೆಡ್ಡಿಯವರು, ಮಾಜಿ ಮಹಾಪೌರರಾದಂಥ ಗಂಗಾಂಬಿಕೆ ಮಲ್ಲಿಕಾರ್ಜುನವರು ಮತ್ತು ನಮ್ಮ ಅರುಣ್ ಕುಮಾರ್ ಅವರು, ದಿವಾಕರ್ ಅವರು ಮತ್ತು ಅನೇಕ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಮಹಾನ್ ಭಕ್ತರಾದಂಥ ಗಣೇಶ್ ಬಾಬು ಅವರು ಮತ್ತು ಈ ದೇವಸ್ಥಾನದ ಎಲ್ಲ ಕಮಿಟಿ ಸದಸ್ಯರು ಕೂಡ ಇವತ್ತು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಸಮಸ್ತ ನಾಗರಿಕರಿಗೂ ಒಳ್ಳೇದು ಮಾಡಲಿ. ನಡೆಸ್ಕೊಟ್ಟಂಥ ಎಲ್ಲ ಮಂಡಳಿ ಸದಸ್ಯರಿಗೂ ಮತ್ತು ಇದಕ್ಕೆ ಎಲ್ಲ ದಾನ ಧರ್ಮ ಸಹಾಯ ಮಾಡಿದಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪರವಾಗಿ ಅವ್ರಿಗೆಲ್ಲ ಅನಂತ ಅನಂತ ಧನ್ಯವಾದಗಳು ನಿಲ್ಲಿಸ್ತೀನಿ. ಇವತ್ತು ಸುಮಾರು ಈಗ ಅನ್ನ ಸಂತರ್ಪಣೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಈ ಪ್ರಸಾದ ವಿನಿಯೋಗ ಈಗ ಪ್ರಾರಂಭ ಆಗಿದೆ. 11 ಗಂಟೆ 4 ಗಂಟೆವರೆಗೂ ಎಷ್ಟೇ 1000 ಜನ ಬಂದರೂ ಕೂಡ ನಾವು ಅವ್ರಿಗೆ ಈ ದೇವ್ರ ಪ್ರಸಾದ ಕೊಡೋ ಕಾರ್ಯಕ್ರಮನ ನೆರವೇರಿಸಿ ಕೊಡ್ತೀವಿ. ಇದಕ್ಕೆ ಎಲ್ಲ ಭಕ್ತಾದಿಗಳು, ಸಮಸ್ತ ನಾಗರಿಕರು ಕೂಡ ಇಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.